ನಿಜವಾಗಿಯೂ ಅದೊಂದು ಚುಕ್ಕಾಣಿ ಇಲ್ಲದ ಹಡಗಾಗ್ಬಿಟ್ಟಿದೆ ಆ್ಯಕ್ಚುಲಿ. ನಿಜವಾಗಿಯೂ ಅಲ್ಲಿ ದೊಡ್ಡ ದೊಡ್ಡ ಮಹನೀಯರು ಆ ಸಂಸ್ಥೆಯನ್ನು ಕಟ್ಟಿ ಮೂರು ವರ್ಗಗಳನ್ನು ಜೊತೆಯಲ್ಲಿ ನಡೆಸ್ಕೊಂಡು ಹೋದ್ರು ಅವರು. ನಿರ್ಮಾಪಕ ವಲಯ, ಪ್ರದರ್ಶಕ ವಲಯ, ವಿತರಕ ವಲಯ ಅನ್ನೋದನ್ನು ಒಗ್ಗಟ್ಟಿನ ತ್ರಿಶೂಲವಾಗಿಟ್ಕೊಂಡು ಕೆಲಸ ಮಾಡಿದ್ರು. ಇವತ್ತು ಈ ಪ್ಯಾನ್ ಇಂಡಿಯಾ ಅನ್ನುವ ಒಂದು ವ್ಯಾಪಾರದ ಸೋಗು ಬಂದು ಎಲ್ರಿಗೂ ದಿಕ್ಕು ತಪ್ಪೋಗಿದೆ. ಇದೇನು ನಾವು ಕನ್ನಡದಲ್ಲೇ ಬದುಕಬೇಕಾ ಅಥವಾ ಕನ್ನಡನ ಇಟ್ಕೊಂಡು ಎಲ್ಲರ ಜೊತೆಲಿ ಬದುಕಬೇಕಾ ಅನ್ನುವ ದೊಡ್ಡ ತಾಪತ್ರಯ ಬಂದು ಯಾರು ನೋಡಿ, ಮೊದಲು ಪ್ರತಿ ಸಿನಿಮಾದಲ್ಲಿ ಒಬ್ಬ ಹೀರೋ ಕನ್ನಡದ ಬಗ್ಗೆ ಹಾಡೇಳೋನು, ಈಗ ಕನ್ನಡದ ಬಗ್ಗೆ ಹಾಡೇಳೋಕ್ಕೆ ಹೆದರ್ತಾನೆ ಅವನು. ಯಾಕೆ ಇಲ್ಲಿ ಹಾಡಿದ ಹಾಡು ಹಲಸಲ್ಲ, ಅಲ್ಲಿ ಹಾಡಿದ ಹಾಡು ಇಲ್ಸಲ್ಲ. ಅದಕ್ಕಾಗಿ ಬರೀ ಆ್ಯಕ್ಷನ್ನೇ ರಿಯಾಕ್ಷನ್ ಆಗಿಬಿಟ್ಟಿದೆ. ಕಲ್ಚರು, ಮ್ಯೂಸಿಕ್ಕು, ಅಕ್ಕ ತಮ್ಮ ಅಣ್ಣ ತಂಗಿ ಸಂಬಂಧಗಳು ಯಾವುದೂ ಇಲ್ಲ ಸಿನಿಮಾದಲ್ಲಿ. ಬರೀ ಹೊಡಿ ಬಡಿ ಹೊಡಿ ಬಡಿ ಮ್ಯೂಸಿಕ್ಕು, ಕಿವಿ ಮುಚ್ಕೊಳ್ಳೋ ಥರ ಮ್ಯೂಸಿಕ್ಕು. ಇದು ಎಲ್ಲ ಭಾಷೆಗಳಿಗೂ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಯಾರಿಗೂ ಈ ವ್ಯಾಪಾರ ಮಾರ್ಗ ಯಾವುದು, ಈ ವ್ಯಾಪಾರದ ನೀತಿ ಏನು, ಇದು ಯಾರಿಗೋಸ್ಕರ ಮಾಡ್ತಿದ್ದೀವಿ ನೀವು ನಂಬಲ್ಲ. ಇವತ್ತು ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸ ನಿರ್ದೇಶಕರು 250 ಜನ ಇದ್ದಾರೆ, ಹೊಸ ನಿರ್ಮಾಪಕರು 500 ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ನಮ್ಮ ಚೇಂಬರಿನ ಸಂಪರ್ಕವೇ ಇಲ್ಲ. ಮುಖ್ಯವಾಗಿ ನಾವು ತಂದೆ ತಾಯಿಯಾದವರು ಹೊಸಬರು ಯಾರಿದ್ದಾರೆ ಅವ್ರನ್ನ ಕರೆದು, ಏನಪ್ಪ ನಿನ್ನ ತಾಪತ್ರಯ, ನಿನಗೇನು ಬೇಕು, ನಾವೇನು ಸಹಾಯ ಮಾಡಬೇಕು, ಇದೆಲ್ಲ ಕೂತು ಚರ್ಚೆ ಮಾಡುವಂಥ ಕಾಲ ಇದೆಲ್ಲ ಅಲ್ಲಿ ನಡೀತಾ ಇಲ್ಲ ಆ್ಯಕ್ಚುಲಿ. ಮುಂದೊಂದು ದಿವಸ ಯಾರಾದರೂ ಉದ್ಯಮದಲ್ಲಿ ದೊಡ್ಡವರು ಅಲ್ಲಿ ನಿಂತು ಆ ಅಚುಕಾಣಿನ ಹಿಡಿಬೇಕು. ಸಂಸ್ಕೃತಿ ಮಾರ್ಗದಲ್ಲಿ, ವ್ಯಾಪಾರದ ಮಾರ್ಗದಲ್ಲಿ, ಕನ್ನಡದ ಮಾರ್ಗದಲ್ಲಿ ಸಿನಿಮಾ ನಡೆಸಬೇಕು ಸರ್. ಸಾಹಿತ್ಯ ಇರಲ್ಲ, ಸಂಗೀತ ಇರಲ್ಲ, ಕರ್ಕಶವಾಗಿರುತ್ತೆ. ಮತ್ತೆ ಹಾಡಿನ ಸಂಗೀತಕ್ಕಿಂತ ಮ್ಯೂಸಿಕೇ ಇದಾಗಿರುತ್ತೆ. ಮತ್ತೆ ಹಳ್ಳಿ ಸೊಗಡಿನ ಭಾಷೆ ಒಂಥರ ಅಶ್ಲೀಲ ಪದಗಳು ಬಳಸಿ ಹಾಡುಗಳಿರ್ತದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಸಿನಿಮಾದಲ್ಲಿ ಹಾಡುಗಳೇ ಇಲ್ಲ, ಹಾಡುಗಳಲ್ಲಿದೆ ಸಿನಿಮಾದಲ್ಲಿ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ಎಲ್ಲ ಕರೋಕೆ ಮತ್ತು ರೀಲ್ಸು, ಆ್ಯಕ್ಷನ್ಸು. ಒಂದು ಹೆಣ್ಮಗು ಆಫೀಸರ್ ಫೋನ್ ಮಾಡಿದರು ನನಗೆ, ಸರ್ ನಾನು ಈ ಕರೋಕೆ ಇಟ್ಕೊಂಡು ಹಾಡಿದ್ದೀನಿ, ಸಜೆಷನ್ ಕೊಡಿ, ಎಷ್ಟು ಹಾಡು ಹಾಡಿದ್ಯಮ್ಮ? 6,000 ಹಾಡು ಹಾಡಿದ್ದೀನಿ ಅಂದಳು. ಒಬ್ಬ ಆಫೀಸರು ಕರೋಕೆಯಲ್ಲಿ 6,000 ಹಾಡು ಹಾಡಿದ್ದಾಳೆ ಅಂದರೆ ಸಿನಿಮಾ ಹಾಡುಗಳನ್ನು ಕಳ್ಕೊಂಡಾಯಿತು. ಸಿನಿಮಾದಲ್ಲಿ ಹಾಡುಗಳಿಲ್ಲ. ರವಿಚಂದ್ರನ್ ಅವರಿಗೆ ಅದು ಮುಕ್ತಾಯ ಆಯಿತು. ಈಗೇನಿದ್ರು ಸಿಂಗಲ್ ಟ್ರ್ಯಾಕ್, ಎದ್ದ ಕೋಪ ಮಾಡಿಕೊಂಡ, ಹೊಡೆದ, ಏಡ್ತಿಂದ, ತಿರುಗಾ ಹೊಡೆದ, ಇಷ್ಟೇ ಕತೆ. ಆದ್ದರಿಂದ ಇಲ್ಲಿ ಹಾಡುಗಳು ಸಿಂಗಲ್ ಟ್ರ್ಯಾಕ್ ಆಗಿರೋದ್ರಿಂದ ಅಲ್ಲಿ ಸೇರಲ್ಲ. ನಿಮ್ಮ ಪುಣ್ಯಕ್ಕೆ ಅಲ್ಲಿ ಇಲ್ಲಿ ಹಾಡುಗಳು ಬರ್ತಾ ಇದೆಯಲ್ಲ, ಅವುಗಳನ್ನ ಬೆಂತಟ್ರಿ, ಉಳಿಸ್ಕೊಳ್ರಿ, ಕಾಪಾಡ್ಕೊಳ್ರಿ. ಇವು ಅದನ್ನೂ ಬೈದರೆ ಅದು ಖಾಲಿ ಆಗ್ಬಿಡ್ತವೆ.